ವೈ ಆರ್ ಟೊಮ್ಯಾಟೋ ಪ್ರೈಸಸ್ ರೈಸಿಂಗ್ ಇನ್ ಇಂಡಿಯಾ? ಎಲ್ಲದಾಗಿ ಎಲ್ರಿಗೂ ನಮಸ್ಕಾರ, ನಾನು ಮಹಾಂತೇಶ್. ಯಾಕೆ ಭಾರತ ದೇಶದಲ್ಲಿ ಟೊಮ್ಯಾಟೋ ದರ ಅಂದ್ರೆ ಬೆಲೆ ಯಾಕೆ ಹೆಚ್ಚು ಆಗೈತಿ ಅನ್ನೋದ್ರ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ಹೌದು, ಯಾಕೆ ನಮ್ಮ ದೇಶದಲ್ಲಿ ಅಂದ್ರೆ ಕಳೆದ ತಿಂಗಳಿಗೆ ಹೋಲಿಸಿದ್ರೆ ಭಾರತ ದೇಶದಲ್ಲಿ ಟೊಮ್ಯಾಟೋಗಳ ದರ ಅಂದ್ರೆ ಬೆಲೆ 200%ನಷ್ಟು ಹೆಚ್ಚಾಗೈತಿ. ಅಂದ್ರೆ 120 ಅಂದ್ರೆ 150 ರೂಪಾಯಿಯಷ್ಟು ಹೆಚ್ಚಾಗೈತಿ ಕೆಜಿಗೆ. ಅಂದ್ರೆ ಒಂದು ಹಣ್ಣಿಗೆ ಸುಮಾರು 11 ರೂಪಾಯಿ 12 ರೂಪಾಯಿ ಬೀಳತಿ ಅಲ್ವಾ ಭಾರತ ದೇಶದಲ್ಲಿ. ನೋಡಿ, 20 ರೂಪಾಯಿ ಕೆಜಿ ಇದ್ದಿದ್ದು ಈಗ 120-150 ಬೆಲೆ ಏರಿದೆ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತಲ್ವಾ. ದೇರ್ ಆರ್ 3 ರೀಸನ್ಸ್ ಅಂದ್ರೆ ಯಾಕೆ ಟೊಮ್ಯಾಟಿನ ರೇಟ್ ಹೆಚ್ಚಿಗೆ ಆಗೈತಿ ಅನ್ನೋದಕ್ಕೆ 3 ಕಾರಣಗಳಿದಾವೆ. ಮೊದಲೇದಾಗಿ ಅಕಾಲಿಕ ಮಳೆಯಿಂದಾಗಿ, ಅಂದ್ರೆ ಏಪ್ರಿಲ್ ಮತ್ತು ಮೇ ನೊಳಗೆ ಸರಿಯಾಗಿ ಮಳೆ ಆಗಲಿದ ಕಾರಣಕ್ಕೆ. ಹೌದಲ್ವಾ, ಭಾರತ ದೇಶದಲ್ಲಿ ಪ್ರಮುಖ ಕೃಷಿ ಪ್ರದೇಶಗಳಾದ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಅಕಾಲಿಕ ಮಳೆಯಿಂದಾಗಿ ಟೊಮ್ಯಾಟಿನ ಬೆಳೆಗಳು ತುಂಬಾನೇ ಹಾನಿಗೆ ಒಳಗಾಗಿವೆ. ಮತ್ತೊಂದು ಕಡೆ ಮಾರ್ಚ್ ಮತ್ತು ಏಪ್ರಿಲ್ ಒಳಗೆ ವಿಪರೀತ ತಾಪಮಾನದಿಂದಾಗಿ ಈ ಒಂದು ಟೊಮ್ಯಾಟನ್ನು ತುಂಬಾನೇ ರೋಗಕ್ಕೆ ಒಳಗಾಗಿದ್ದಾವೆ, ಕೊಳೆತು ಹೋಗಿದ್ದಾವೆ, ಹಾನಿಗೊಳಗಾಗಿದ್ದಾವೆ. ಇಲ್ಲಿ ಟೊಮ್ಯಾಟಿನ ಕೊರತೆ ಕೂಡ ಉಂಟಾಗುತ್ತೆ, ಉತ್ಪಾದನೆಯಲ್ಲಿ ಕೊರತೆ ಉಂಟಾಗುತ್ತೆ ಅಲ್ವಾ. ಇದು ಒಂದನೇ ಕಾರಣ. ಇನ್ನು ಎರಡನೇ ಕಾರಣವನ್ನು ನೋಡೋದಾದ್ರೆ ಹೆಚ್ಚಿನ ರಸಗೊಬ್ಬರ ವೆಚ್ಚ. ಅಂದ್ರೆ ಈಗ ನೋಡಿ, ಟೊಮ್ಯಾಟನ್ನು ಅಂತ ಏನು ಉತ್ಪಾದನೆ ಕೊಡುವಂತ ರೇಟ್ ಕೊಡುವಂತ ಟೊಮ್ಯಾಟನ್ ಅಲ್ಲ. ಅದಕ್ಕೋಸ್ಕರ ಬಹಳ ಜನ ರೈತರು ಇದನ್ನ ಬೆಳೆಯಕ್ ಹೋಗಲ್ಲ. ಏನೋ ಹಾಕ್ಬೇಕಂತ ಹಾಕ್ತಾರೆ, ಅದಕ್ಕೆ ಸರಿಯಾಗಿ ರಸಗೊಬ್ಬರ ಸಿಗಲ್ಲ ಮತ್ತು ತುಂಬಾನೇ ರೇಟ್ ಹೆಚ್ಚಿಗೆ ಇರುತ್ತೆ. ರಸಗೊಬ್ಬರಕ್ಕೂ ಕೂಡ ತುಂಬಾನೇ ರೇಟ್ ಹೆಚ್ಚಿಗೆ ಇರುತ್ತೆ, ಅದನ್ನ ತಂದು ಹಾಕ್ಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ರಸಗೊಬ್ಬರದಲ್ಲಿ ಕೂಡ ಸ್ವಲ್ಪ ಕೊರತೆ ಉಂಟಾಗಿರುತ್ತೆ. ಸೊ ಅದಕ್ಕೆ ಟೊಮ್ಯಾಟಿನ ಬೆಳೆ ಉತ್ಪಾದನೆಯಲ್ಲಿ ಕೊರತೆ ಉಂಟಾಗುತ್ತೆ ಅಲ್ವಾ. ಇನ್ನ ಮೂರನೇ ಕಾರಣವನ್ನ ನೋಡೋದಾದ್ರೆ ಪೂರೈಕೆಯಲ್ಲಿ ಕೊರತೆ. ಅಂದ್ರೆ ಆಗ್ಲೇ ಹೇಳ್ದಂಗೆ ಬಹಳ ಜನ ರೈತರು ಇದನ್ನ ಹಾಕಕ್ ಹೋಗಲ್ಲ. ಅಂದ್ರೆ ಇದು ಅಂತ ಏನು ರೇಟ್ ಕೊಡುವಂತ, ಅಂದ್ರೆ ಅಂತ ಏನು ಒಳ್ಳೆ ಮಾರ್ಜಿನ್ ಕೊಡುವಂತ ಬೆಳೆ ಆಗಿರೋದಿಲ್ಲ ಫಸ್ಟ್ ಆಫ್ ಆಲ್ ಅಲ್ವಾ. ಈಗೇನೋ ರೇಟ್ ಹೆಚ್ಚಿಗೆ ಆಗಿದೆ. ಮೊದಲು ಇದ್ರ ರೇಟ್ ಕೇಳಿದ್ರೆ ನೋಡ್ಬೋದು, ಕೆಜಿಗೆ 10 ರೂಪಾಯಿ ಅಲ್ಲಿ ನಾವು ಖರೀದಿ ಮಾಡೀವಿ ಅಲ್ವಾ. 10 ರೂಪಾಯಿಗೂ ಕೆಜಿ ತಗೊಂಡಿವಿ, 15 ರೂಪಾಯಿಗೆ ತಗೊಂಡಿವಿ, ಲಾಸ್ಟ್ ಅಂದ್ರೆ ಇದು 30 ರೂಪಾಯಿ ನೋಡಿದ್ದೇವೆ. ಇದು ಈಗ ಇದ್ರ ಬೆಲೆ ಬಂದಿದೆ 120-150 ಕೆಜಿಗಾಗಿದೆ. ಅವಾಗೆಲ್ಲ ಇಷ್ಟೇ ರೇಟ್ ಇರುತ್ತಲ್ವಾ, ಇಷ್ಟೇ ಮಾರ್ಜಿನ್ ಇರುತ್ತೆ. ಅದಕ್ಕೆ ಇದು ಅಂತ ಏನು ಉತ್ಪಾದನೆ ಕೊಡಲ್ಲ ಅಂತ ಬಹಳ ಜನ ರೈತರು ಇದನ್ನ ಹಾಕಕ್ ಹೋಗಲ್ಲ ಫಸ್ಟ್ ಆಫ್ ಆಲ್. ಆಯ್ತಾ, ಅಂದ್ರೆ ಪೂರೈಕೆಯಲ್ಲಿ ತುಂಬಾನೇ ಕೊರತೆ ಉಂಟಾಗುತ್ತೆ. ಅಂದ್ರೆ ಪೂರೈಕೆಯಲ್ಲಿ ಅಂದ್ರೆ ಉತ್ಪಾದಿಸುವಲ್ಲಿ ತುಂಬಾನೇ ಕಡಿಮೆ ಉತ್ಪಾದನೆ ಆಗುತ್ತೆ. ಇದೇ ಒಂದು ಕಾರಣ ಅಲ್ಲ. ಅಂದ್ರೆ ಈ ಒಂದು 100% ರೈತರಲ್ಲಿ 40% ಇದನ್ನ ಟೊಮ್ಯಾಟೋನ ಬೆಳೆಗಾರರಿರ್ತಾರೆ. ಈ 40% ಅನ್ನು 100% ಆಗಿ ತಗೊಳ್ರಿ. ಆ 100% ಅಲ್ಲಿ ಮತ್ತೆ 25% ಈ ಮಳೆ ಆಗಲಾರದ ಕಾರಣ ಮತ್ತು ವಿಪರೀತ ತಾಪಮಾನ ಮತ್ತು ಟೊಮ್ಯಾಟೋನ ತುಂಬಾನೇ ಸೂಕ್ಷ್ಮ ಬೆಳೆ, ಕೊಳೆಯೋದಾಗಿರ್ಬೋದು, ಈ ರೀತಿ ಎಲ್ಲ ಆಗುತ್ತೆ. ಸೊ ಇದಿಷ್ಟು, ಇದು ಒಂದು 25% ಇದಕ್ಕೆ ಹೋಗ್ಬಿಡತ್ತೆ. ಇನ್ನು 75% ಮಾತ್ರ ನಮ್ಮ ದೇಶದಲ್ಲಿ ಟೊಮ್ಯಾಟೋನ ಬೆಳೆ ಇದ್ದಾವೆ ಅಲ್ವಾ. ಅದಕ್ಕೆ ಇಷ್ಟು ಕಡಿಮೆ ಇರೋದ್ರಿಂದ, ನಮ್ಮ ದೇಶದಲ್ಲಿ ಟೊಮ್ಯಾಟಿನ ಉತ್ಪಾದನೆ ತುಂಬಾನೇ ಕಡಿಮೆ ಇರೋದ್ರಿಂದ ನೋಡಿ, ಯಾವುದೇ ಒಂದು ಮಾರ್ಕೆಟ್ನಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದರ ಕೊರತೆ ಕಮ್ಮಿ ಇದ್ರೆ, ಅಂದ್ರೆ ಅದ್ರ ಉತ್ಪಾದನೆ ಕಮ್ಮಿ ಇದ್ರೆ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ ಅಲ್ವಾ. ಯಾವುದು ಉತ್ಪಾದನೆ ತುಂಬಾ ಇರುತ್ತೆ ಅದಕ್ಕೆ ಬೆಲೆ ಅಷ್ಟೊಂದು ಇರಲ್ಲ ಅಲ್ವಾ. ಈಗ ಈ ವರ್ಷದಲ್ಲಿ ಕರೆಕ್ಟ್ ಆಗಿ ಮಳೆ ಆಗಿಲ್ಲ, ಏನೋ ಒಂದು ಕರೆಕ್ಟ್ ಆಗಿ ತಾಪಮಾನ ಆಗಿರ್ಬೋದು, ಚಳಿ ಆಗಿರ್ಬೋದು, ಈ ರೀತಿ ಎಲ್ಲ ಕರೆಕ್ಟ್ ಆಗಿ ಬಿದ್ದಿಲ್ಲ. ಸೊ ಅದಕ್ಕೆ ಹಲವಾರು ಟೊಮೆಟೊಗಳನ್ನು ನಾಶ ಆಗ್ಯಾವು, ಹಾನಿ ಆಗ್ಯಾವು, ರೋಗ ಬಹಳ ಟೊಮೆಟೊನಿಗೆ ಹತ್ತಿತ್ತು. ಸೊ ಟೊಮೆಟೊನ ಇನ್ನೊಂದು ಅಷ್ಟು ಸೂಕ್ಷ್ಮ ಆಗಿ, ಎಷ್ಟು ಸೂಕ್ಷ್ಮ ಅಂದ್ರೆ ಟೊಮೆಟೊನ ಲಘುನ ಕೊಳಿತೈತಿ ಅಲ್ವಾ. ಅದಕ್ಕೆ ಈ ಒಂದು ನಮ್ಮ ದೇಶದಲ್ಲಿ ಈ ವರ್ಷ ಟೊಮೆಟೊನ ಉತ್ಪಾದನೆಯಲ್ಲಿ ತುಂಬಾನೇ ಕೊರತೆ ಉಂಟಾಗೈತಿ. ಸೊ ಅದಕ್ಕೆ ನಮ್ಮ ದೇಶದೊಳಗ, ನಮ್ಮ ಭಾರತ ದೇಶದೊಳಗ ಟೊಮೆಟೊನ ಬೆಲೆ ಹೆಚ್ಚಿಗೆ ಆಗೈತಿ. ಆಗಲೇ ಹೇಳ್ದಂಗ ಯಾವುದೇ ಒಂದು ಉತ್ಪಾದನೆಯಲ್ಲಿ ಅಂದ್ರೆ ಬೇಡಿಕೆ ಅಲ್ಲಿ ಹೆಚ್ಚಾದಾಗ ಅದರ ಬೆಲೆ ಹೆಚ್ಚಿಗೆ ಆಗುತ್ತೆ. ಸೊ ಈ ವರ್ಷ ಅದು ಟೊಮ್ಯಾಟೊನಿಗೆ ಸಿಕ್ಕೈತಿ. ಸೊ ಟೊಮ್ಯಾಟೊನ ಬೆಳೆದವರು ಏನೈತಿ ಈಗ
ಚಲೋ ಉತ್ಪಾದನೆ ತಗೊಳ್ತಾರೆ ಅಲ್ವಾ. ಸೊ ಇದಿಷ್ಟು ಕಾರಣ ಆಗಿತ್ತು. ಆಗ್ಲೇ ನಾವು ಒಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಆಲ್ಕೋಹಾಲ್ ಎಣ್ಣೆ ರೇಟ್ ಹೆಚ್ಚಿಗೆ ಆಗೈತಿ, ಪೆಟ್ರೋಲು ಗ್ಯಾಸ್ ಇವೆಲ್ಲ ಹೆಚ್ಚಿಗೆ ಆಗಿತ್ತು. ನಾವೆಷ್ಟು ಮುಚ್ಕೊಂಡು ಸುಮ್ಮನೆ ಕುಂತೀವಿ. ಅದೇ ರೈತರ ಬೆಳೆ ಹೆಚ್ಚಿಗೆ ಆದಾಗ ನಾವು ಮಾತಾಡಕ್ಕೆ ಚಾಲು ಮಾಡ್ತೀವಿ ಅಲ್ವಾ. ಅದು ನಮ್ಮ ಅಂದ್ರೆ ನಮ್ಮ ಬಜೆಟ್ ಮೇಲೆ ಹೊಡೆತ ಬೀಳುತ್ತೆ, ಅದು ಬೀಳುತ್ತೆ, ಇದು ಬೀಳುತ್ತೆ ಅಂತ ಮಾತಾಡ್ತೀವಿ. ಒಂದು ಎಕ್ಸಾಂಪಲ್ ತಗೊಳ್ರಿ, ಈ ರೀತಿ ಇವತ್ತು ಈ ತಿಂಗಳು ನೀವು ಒಂದು ಶೂಸನ್ನು ಪರ್ಚೇಸ್ ಮಾಡಿರಿ ಅಂತ ತಿಳ್ಕೊಳ್ರಿ. ಅದು ಮುಂದಿನ ತಿಂಗಳ 1,000 ಅದರ ರೇಟ್ 1,500 ಆದರೂ ನಾವು ಮುಚ್ಕೊಂಡು ತೊಗೊಂಬರ್ತೀವಿ. ಅದು ರೈತರು ಬೆಳೀತಕ್ಕಂಥ ಬೆಳೆ ಒಂದು ತಿಂಗಳ ಇದ್ದಿದ್ದು ಮುಂದಿನ ತಿಂಗಳು ಅದು ಹೆಚ್ಚಿಗೆ ಆದರೆ ನಾವೆಲ್ಲ ಮಾತಾಡೋಕ್ಕೆ ಚಾಲು ಮಾಡ್ತೀವಿ. ಹಾಂ, ಅಷ್ಟು ಹೆಚ್ಚಿಗೆ ಆಗಿದೆ, ಇಷ್ಟು ಹೆಚ್ಚಿಗೆ ಆಯ್ತು ಅಂತ ಮಾತಾಡ್ತೀವಿ. ಸೊ ಇನ್ನೊಂದು ಏನಂದ್ರೆ ರೈತರಿಗೆ ಕರೆಂಟ್ ಫ್ರೀ ಕರೆಂಟ್ ಕೊಡ್ತಾರೆ ಸರ್ಕಾರದವ್ರು, ಇಲ್ಲ ಅಂತ ಕೊಡ್ತಾರೆ ಅಂದ ತಕ್ಷಣ ಏನು ಹಗಲಲ್ಲಿ ಕೊಡಲ್ಲ, ರಾತ್ರಿ ಮಧ್ಯರಾತ್ರಿ ಕೊಡ್ತಾರೆ. 1-2 ಕರೆಂಟ್ ಕೊಡ್ತಾರೆ. ಹಾಂ, ಅದ್ರಾಗ 1-2 ಎದ್ದು ಒಂದು 4-8 ಹೋಗಿ ಆ ನೀರು ಹಾಸಿ ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಬೇಕಲ್ಲ. ಸೊ ಆ ಬೆಳೆಗಳಿಗೆ ಬೆಲೆನೇ ಇಲ್ದಂಗೆ ಆಗುತ್ತೆ. ಯಾವಾಗೂ ರೈತ ಬೆಳೆತಕ್ಕಂಥ ಬೆಳೆಗೆ ಯಾವಾಗ ಬೆಲೆ ಸಿಗುತ್ತೋ ಏನೋ ಗೊತ್ತಿಲ್ಲ. ನೋಡಿ, ರೈತ ಬೆಳೆತಕ್ಕಂಥ ಅಕ್ಕಿ ಆಗಿರ್ಬೋದು 8-10 ಕೆ ಜಿ ಅಂತಾರೆ, ನೋಡಿ ಎಲ್ಲಿ ಹೋಯ್ತು. ಸೊ ಇರಲಿ, ಅದೇನೇ ಇರಲಿ, ಇದಿಷ್ಟು ಈ ಟೊಮ್ಯಾಟೋನ ಯಾಕೆ ನಮ್ಮ ದೇಶದಲ್ಲಿ ಬೆಲೆ ಹೆಚ್ಚಿಗೆ ಆಗಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು, ಸಾರಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.